ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ವಿಸ್ತಾರ ಹೆಲ್ತ್ ಯೂಟ್ಯೂಬ್ ಚಾನೆಲ್ ನಾನು ಅಪೇಕ್ಷಾ ಜೈನ್ ವೀಕ್ಷಕರೇ ಇತ್ತೀಚಿನ ದಿನಗಳಲ್ಲಿ ಹಲವರಲ್ಲಿ ವಿಟಮಿನ್ ಡಿ ಕೊರತೆ ಕಾಣಿಸ್ಕೊಳ್ತಿದೆ ಆದರೆ ಎಷ್ಟೋ ಮಂದಿಗೆ ನಮ್ಮಲ್ಲಿ ವಿಟಮಿನ್ ಡಿ ಕೊರತೆ ಇದೆ ಅನ್ನೋದೇ ಗೊತ್ತಿರೋದಿಲ್ಲ ಹಾಗಿದ್ರೆ ಯಾವ ಕಾರಣಗಳಿಂದ ವಿಟಮಿನ್ ಡಿ ಡಿಫಿಷಿಯನ್ಸಿ ಆಗುತ್ತೆ ಇದರಿಂದ ಏನೆಲ್ಲ ಸಮಸ್ಯೆಗಳಾಗುತ್ತೆ ಪರಿಹಾರಗಳೇನು ಇವೆಲ್ಲವನ್ನ ತಿಳಿಸಿಕೊಡೋದಕ್ಕೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದಾರೆ ಖ್ಯಾತ ಆಯುರ್ವೇದ ತಜ್ಞರಾಗಿರುವಂತಹ ಡಾಕ್ಟರ್ ಶರತ್ ಕುಲಕರ್ಣಿ ಅವರು ಬನ್ನಿ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ ಸರ್ ಸ್ವಾಗತ ನಮಸ್ಕಾರ ಸರ್ ಮೊದಲನೇದಾಗಿ ವಿಟಮಿನ್ ಡಿ ಯಾಕೆ ಅಷ್ಟೊಂದು ಇಂಪಾರ್ಟೆಂಟ್ ಹಾಗೆಯೇ ಯಾವೆಲ್ಲ ಕಾರಣಗಳಿಂದ ಇದರ ಆಗುತ್ತೆ ಅಂತ ಹೌದು ನೀವು ಫಸ್ಟಿಗೆ ಇಂಟ್ರೊಡಕ್ಷನಲ್ಲಿ ಹೇಳಿರೋ ಹಾಗೆ ವೈಟಮಿನ್ ಡಿ ಏನಿದೆ ಈಗ ಇತ್ತೀಚೆಗೆ ಹತ್ತು ಜನರಲ್ಲಿ ನಾವು ಟೆಸ್ಟ್ ಮಾಡಿದರೆ ಏಳರಿಂದ ಎಂಟು ಜನರಲ್ಲಿ ಲೋ ಬರೋಚ ಸಾಧ್ಯತೆಗಳಿರುತ್ತೆ ಯಾಕೆ ಇದು ಇಂಪಾರ್ಟೆಂಟ್ ಅಪ್ಪ ಅಂತ ಹೇಳಿದರೆ ಆಫ್ಕೋರ್ಸ್ ಎಲ್ಲ ವೈಟಮಿನ್ಸ್ಗಳಲ್ಲಿ ವೈಟಮಿನ್ ಡಿ ಇಂಪಾರ್ಟೆಂಟ್ ಇದೆ ಇರುತ್ತೆ ಎಲ್ಲ ವೈಟಮಿನ್ಸ್ಗಳಿಗೆ ಅದರದ್ದೇ ಆದ ಒಂದು ಇಂಪಾರ್ಟೆನ್ಸ್ ಇರುತ್ತೆ ವೈಟಮಿನ್ ಡಿಗೂ ಕೂಡ ಅದೇ ರೀತಿ ಇದೆ ಸೊ ಅದು ಇಂಪಾರ್ಟೆಂಟ್ ಇದ್ದೇ ಇರುತ್ತೆ ಇನ್ನು ಅದು ಕೊರತೆ ಆಯಿತು ಅಥವಾ ಡೆಫಿಷಿಯನ್ಸಿ ಆಯಿತು ಅಂತ ಹೇಳಿದರೆ ಅಥವಾ ಕಡಿಮೆ ಆಯಿತು ಬಾಡಿಯಲ್ಲಿ ಅಂತ ಹೇಳಿದರೆ ಮುಖ್ಯವಾಗಿ ಮಕ್ಕಳಲ್ಲಿರ್ಬೋದು ಅಥವಾ ದೊಡ್ಡವರಲ್ಲಿರ್ಬೋದು ಮೂಳೆಗೆ ಸಂಬಂಧಪಟ್ಟಂಥ ಕಾಯಿಲೆಗಳು ಜಾಸ್ತಿ ಆಗುತ್ತೆ ಅಥವಾ ಮೂಳೆ ತುಂಬ ವೀಕ್ ಆಗಲಿಕ್ಕೆ ಶುರುವಾಗುತ್ತೆ ಮೂಳೆ ವೀಕ್ ಆಯಿತು ಅಂತ ಹೇಳಿದರೆ ಏನು ಈ ನೇಲ್ಸ್ ಅಂತ ಏನು ಹೇಳ್ತೇವೆ ಉಗುರು ಅಂತ ಏನು ಹೇಳ್ತೇವೆ ಅದು ವೀಕ್ ಆಗಲಿಕ್ಕೆ ಶುರುವಾಗುತ್ತೆ ಹಲ್ಲುಗಳು ವೀಕ್ ಆಗ್ಬೋದು ಅದೇ ರೀತಿ ಕೂಲುಗಳು ವೀಕ್ ಆಗ್ಬೋದು ತುಂಬ ಜನ ಹೇಳ್ತಿರ್ತಾರೆ ಸರ್ ಹೇರ್ ಫಾಲ್ ತುಂಬ ಜಾಸ್ತಿ ಆಗಿದೆ ಆ ಕ್ರೀಮ್ ಯೂಸ್ ಮಾಡಿದೆ ಈ ಶಾಂಪು ಯೂಸ್ ಮಾಡಿದೆ ಈ ಆಯಿಲನ್ನು ಯೂಸ್ ಮಾಡಿದೆ ಏನು ಮಾಡಿದ್ರು ಸರಿಯೇ ಆಗ್ತಿಲ್ಲ ಸರ್ ಆ ಸಪ್ಲಿಮೆಂಟ್ ತೊಗೊಂಡೆ ಈ ಸಪ್ಲಿಮೆಂಟ್ ತೊಗೊಂಡೆ ಅವರು ವೈಟಮಿನ್ ನಾ ನೋಡಿದರೆ ಕಡಿಮೆ ಇರುತ್ತೆ ಸೊ ವೈಟಮಿನ್ ಡಿ ನಾವು ಅಲ್ಲಿ ಸಪ್ಲಿಮೆಂಟೇಷನ್ ಮಾಡೋದಾಗ್ಲಿ ಅಥವಾ ಅವರಿಗೆ ವೈಟಮಿನ್ ಡಿನ ನಾವು ಸರಿ ಮಾಡಿಸೋದಾಗ್ಲಿ ಮಾಡಿದರೆ ಅವರಿಗೆ ಹೇರ್ ಫಾಲ್ ಏನಿದೆ ಅದು ಕ್ರಮೇಣವಾಗಿ ಕಡಿಮೆ ಆಗಲಿಕ್ಕೆ ಶುರು ಆಗುತ್ತೆ ಹಣ ಬೇಕೆ ತಕ್ಷಣ ಹಣ ಬೇಕೆ ಕೂಡಲೇ ಶ್ರೀ ಸ್ಟಾರ್ ಗೋಲ್ಡ್ ಕಂಪನಿಗೆ ಬನ್ನಿ ಶ್ರೀ ಸ್ಟಾರ್ ಗೋಲ್ಡ್ ಕಂಪನಿ ಸೊ ಮುಖ್ಯವಾಗಿ ಇದೇ ವೈಟಮಿನ್ ಡಿಯ ರೋಲ್ ಇನ್ನು ಇದು ಕೊರತೆ ಆಯಿತು ಅಂದರೆ ಏನಾಗುತ್ತೆ ಅಂತ ಕೂಡ ನಿಮ್ಗೆ ಹೇಳಿದೆ ನಾನು ಮುಖ್ಯವಾಗಿ ಮೂಳೆಗೆ ಸಂಬಂಧಪಟ್ಟಂಥ ಕಾಯಿಲೆಗಳು ಶುರುವಾಗುತ್ತೆ ಸೊ ವೀಕ್ ಬೋನ್ಸ್ ಅಂತ ಹೇಳ್ತೇವೆ ನಾವು ಮಕ್ಕಳಲ್ಲಿ ರಿಕೇಟ್ಸ್ ಅಂತ ಹೇಳ್ತೇವೆ ಅಡಲ್ಟ್ಸಲ್ಲಿ ಅಲ್ಲಿ ಆಸ್ಟಿಯೋಮಲೇಷಿಯಾ ಅಂತ ಹೇಳ್ತೇವೆ ಸೊ ವೈಟಮಿನ್ ಡಿ ಮತ್ತು ಕ್ಯಾಲ್ಸಿಯಂ ಎರಡೂ ಕೂಡ ಕಡಿಮೆ ಆಯಿತು ಎರಡೂ ಸೇರ್ಕೊಂಡ್ಬಿಟ್ಟು ತೊಂದರೆ ಆಯಿತು ಅಂತ ಹೇಳಿದರೆ ಆವಾಗ ಆಸ್ಟಿಯೋ ಅಂತ ಹೇಳ್ತೇವೆ ಎಲ್ಲ ಮೂಳಿಗೆ ಸಂಬಂಧಪಟ್ಟಂಥ ಕಾಯಿಲೆಗಳು ಇದಾಗಬಾರ್ದು ಅಂತ ಹೇಳಿದರೆ ವೈಟಮಿನ್ ಡಿ ಅಗತ್ಯವಾಗಿ ಎಷ್ಟಿದೆ ಅಷ್ಟು ತಗೊಳ್ತಾ ಇರಬೇಕು ಸರ್ ವಿಟಮಿನ್ ಡಿ ಡಿಫಿಷಿಯನ್ಸಿ ಆಗೋಕ್ಕೆ ಯಾವೆಲ್ಲ ಪ್ರಮುಖ ಕಾರಣಗಳಿವೆ ಅಂತ ನೋಡಿ ಯಾವುದೇ ಒಂದು ವೈಟಮಿನ್ ಅಥವಾ ಪೌಷ್ಟಿಕಾಂಶ ಕೊರತೆ ಆಗಬೇಕು ಅಂತ ಹೇಳಿದರೆ ಅಲ್ಲಿ ಆಹಾರದಲ್ಲಿ ತೊಂದರೆ ಇರಬಹುದು ಅಥವಾ ವಿಹಾರ ಲೈಫ್ ಸ್ಟೈಲಲ್ಲಿ ತೊಂದರೆ ಇರಬಹುದು ವೈಟಮಿನ್ ಡಿಗೆ ಸಂಬಂಧಪಟ್ಟ ಹಾಗೆ ನಾವು ಆಹಾರಗಳನ್ನು ಸೇವಿಸ್ತಾ ಇಲ್ಲ ಅಂತ ಹೇಳಿದರೆ ಈಗ ಫಾರ್ ಎಕ್ಸಾಂಪಲ್ ಜಾಸ್ತಿ ವೈಟಮಿನ್ ಡಿ ಸಿಗೋದು ಯೂಶ್ವಲಿ ವೆಜ್ಜಲ್ಲಿ ಇತ್ತೀಚೆಗೆ ಆ್ಯಡ್ ಮಾಡಿಬಿಟ್ಟು ಕಳಿಸ್ತಾರೆ ಅದು ಮಿಲ್ಕಲ್ಲೂ ಆ್ಯಡ್ ಮಾಡಿಬಿಟ್ಟು ಕಳಿಸ್ತಾರೆ ಇತ್ತೀಚೆಗೆ ಅಥವಾ ಸಾಫ್ಟ್ ಟ್ರಿಕ್ಸ್ಗಳಲ್ಲೂ ಆ್ಯಡ್ ಮಾಡಿ ಕಳಿಸ್ತಾ ಇದ್ದಾರೆ ಇತ್ತೀಚೆಗೆ ಸೊ ಎಲ್ಲದರಲ್ಲೂ ಕೂಡ ವೈಟಮಿನ್ ಡಿ ಟ್ಯಾಗ್ ಹಾಕಿ ಕಳಿಸ್ತಾ ಇದ್ದಾರೆ ಯಾಕೆಂದರೆ ಎಲ್ಲರಲ್ಲೂ ವೈಟಮಿನ್ ಡಿ ಕೊರತೆ ಇದೆ ಅಂತ ಗೊತ್ತಾಗಿತ್ತು ಆದರೆ ನಾನ್ ವೆಜ್ ಫುಡ್ಸ್ಗಳಲ್ಲಿ ಎಸ್ಪೆಷಲಿ ಈ ಫ್ಯಾಟಿ ಫಿಶ್ ಏನಿರುತ್ತೆ ಎಗ್ಗಳಲ್ಲಿರುತ್ತೆ ಇನ್ನು ವೆಜಿಟೇರಿಯನ್ಗಳಲ್ಲಿ ಸೋರ್ಸಸ್ ಸ್ವಲ್ಪ ಕಡಿಮೆ ಕಡಿಮೆ ಆದರೆ ಮಶ್ರೂಮಲ್ಲಿ ಚೀಸಲ್ಲಿ ಸಿಗುತ್ತೆ ಸೊ ಫೋರ್ಟಿಫೈಡ್ ಅಂದರೆ ಅವರು ಆ್ಯಡ್ ಮಾಡಿಬಿಟ್ಟು ಕಳಿಸ್ತಾರೆ ಕೆಲವೊಂದು ಪ್ರಾಡಕ್ಟ್ಸಿಗೆ ಈ ಇತ್ತೀಚೆಗೆ ನೀವು ನೋಡ್ಬೋದು ಎಗ್ಸ್ಗಳು ನಾರ್ಮಲ್ ಎಗ್ಸ್ ಇರಲ್ಲ ಅದಕ್ಕೆ ವೈಟಮಿನ್ ಡಿ ಫೋರ್ಟಿಫೈಡ್ ಎಗ್ಸ್ ಅಂತ ಬರ್ತಾ ಇರುತ್ತೆ ಸೊ ಇದನ್ನು ಯಾರೆಲ್ಲ ಕರೆಕ್ಟಾಗಿ ಸೇವನೆ ಮಾಡ್ತಾ ಇರಲ್ಲ ಎಸ್ಪೆಷಲಿ ವೆಜಿಟೇರಿಯನ್ಗಳು ಯಾರು ಇರ್ತಾರೆ ಅಥವಾ ವೀಗನ್ ಆಗಿಬಿಡ್ತಾರೆ ಈಗ ಇತ್ತೀಚೆಗೆ ಅವರಲ್ಲಿ ಎಲ್ಲ ವೈಟಮಿನ್ಗಳು ತೊಂದರೆ ಆಗುತ್ತೆ ಎಸ್ಪೆಷಲಿ ಬಿ ಕಾಂಪ್ಲೆಕ್ಸ್ ಮತ್ತು ಡಿ ಕೊರತೆ ಆಗೋದು ಜಾಸ್ತಿ ವೀಗನ್ ಯಾರ ಡಯಟ್ ಫಾಲೋ ಮಾಡ್ತಾ ಇರ್ತಾರೆ ಇನ್ನೂ ಸನ್ಲೈಟಿಗೆ ಎಕ್ಸ್ಪೋಸ್ ಆಗ್ತಾ ಇರಲ್ಲ ಅಥವಾ ಎಕ್ಸ್ಪೋಸ್ ಆದರೂ ಕೂಡ ಫುಲ್ ಬಾಡಿಯಲ್ಲೆಲ್ಲ ಸನ್ಸ್ಕ್ರೀನನ್ನು ಅಪ್ಲೈ ಮಾಡ್ಕೊಂಡ್ಬಿಟ್ಟು ಅವರು ಎಕ್ಸ್ಪೋಸ್ ಆಗ್ತಾ ಇರ್ತಾರೆ ಅಥವಾ ಯಾವ ಟೈಮಲ್ಲಿ ಎಕ್ಸ್ಪೋಸ್ ಆಗಬೇಕು ಸನ್ಲೈಟಿಗೆ ಆ ಟೈಮಿಗೆ ಎಕ್ಸ್ಪೋಸ್ ಆಗ್ತಾ ಇರಲ್ಲ ಸೊ ಈ ಎಲ್ಲ ಕಾರಣಗಳಿಂದ ವೈಟಮಿನ್ ಡಿ ಕಡಿಮೆ ಆಗ್ಬೋದು ಇದೆಲ್ಲ ಮಾಡಿಯೂ ಕೂಡ ಲಿವರಿಗೆ ಸಂಬಂಧಪಟ್ಟಂಥ ಕಾಯಿಲೆಗಳು ಅಥವಾ ಕಿಡ್ನಿಗೆ ಸಂಬಂಧಪಟ್ಟಂಥ ಕಾಯಿಲೆಗಳು ಅಥವಾ ಸ್ಮಾಲ್ ಇಂಟಸ್ಟೆನ್ ಚಿಕ್ಕ ಕರಳಿಗೆ ಸಂಬಂಧಪಟ್ಟಂಥ ಕಾಯಿಲೆಗಳು ಏನಾದರೂ ಇತ್ತು ಅಂತ ಹೇಳಿದರೆ ಅವಾಗಲೂ ಕೂಡ ವೈಟಮಿನ್ ಡಿ ಕೊರತೆ ಆಗುವ ಸಾಧ್ಯತೆಗಳಿರುತ್ತೆ ಇನ್ನು ವಿಟಮಿನ್ ಡಿ ಡೆಫಿಷಿಯನ್ಸಿ ಇದೆ ಅಂತ ಗೊತ್ತಾದ ತಕ್ಷಣ ಕೆಲವರು ಸಪ್ಲಿಮೆಂಟ್ಸ್ ತಗೊಳ್ಳೋಕೆ ಶುರು ಮಾಡ್ತಾರೆ ಇದರಿಂದ ಯಾವ ಸಮಸ್ಯೆ ಪರಿಹಾರ ಆಗುತ್ತಾ ಅಥವಾ ಇನ್ನಷ್ಟು ಹೆಚ್ಚಾಗುತ್ತಾ ಇಲ್ಲ ಸಪ್ಲಿಮೆಂಟೇಷನ್ಸ್ಗಳಲ್ಲಿ ಯಾವಾಗ ಕೊಡ್ತೇವೆ ಅಥವಾ ಪ್ರಿಸ್ಕ್ರಿಪ್ಷನ್ ಕಂಪಲ್ಸರಿ ಬೇಕೇ ಬೇಕು ಅದಕ್ಕೆ ಕನ್ಸಲ್ಟೇಷನ್ ಮಾಡಿ ವೈದ್ಯರ ಸಲಹೆಯಿಂದಾನೆ ತಗೊಳ್ಬೇಕು ಅವರು ಕಂಪಲ್ಸರಿ ಯಾವಾಗ ಕೊಡ್ತೇವೆ ಅಂದರೆ ಕೊರತೆ ಇದೆ ಅಂತಾನೆ ಕೊಡೋದಿರುತ್ತೆ ಅಲ್ಲಿ ಸುಮ್ಮ ಸುಮ್ಮನೆ ಅಂತೂ ಯಾರು ಕೊಡೋಲ್ಲ ಇನ್ನು ಅದು ತಗೊಂಡ ಮೇಲೂ ಕೂಡ ನಾನು ಹೇಳ್ತಿದ್ದೆ ನಿಮಗೆ ಸ್ಮಾಲ್ ಇಂಟೈನಿಗೆ ಚಿಕ್ಕ ಕರಳಿಗೆ ಸಂಬಂಧಪಟ್ಟಂಥ ಕಾಯಿಲೆಗಳು ಅಬ್ಸಾರ್ಬ್ಷನ್ನೇ ಸರಿಯಾಗಿರಲಿಲ್ಲ ಅಥವಾ ಕಿಡ್ನಿ ಸರಿಯಾಗಿಲ್ಲ ಅಥವಾ ಲಿವರ್ ಸರಿಯಾಗಿಲ್ಲ ಆ ಟೈಮಲ್ಲೂ ಕೂಡ ಅವರು ಸಪ್ಲಿಮೆಂಟೇಷನ್ಸ್ಗಳನ್ನು ತಗೊಂಡರೂ ಕೂಡ ವೈಟಮಿನ್ ಡಿ ಅಷ್ಟೊಂದು ಜಾಸ್ತಿ ಆಗಲಿಕ್ಕಿಲ್ಲ ಸೊ ಎಲ್ಲ ಸಮಗ್ರವಾಗಿ ಒಂದು ಇನ್ವೆಸ್ಟಿಗೇಷನ್ನ ಮಾಡ್ಕೊಂಡ್ಬಿಟ್ಟು ಅವರು ಎಲ್ಲ ಹೆಲ್ತ್ ಕರೆಕ್ಟಾಗಿ ನೋಡ್ಕೊಂಡ್ಬಿಟ್ಟು ಆಮೇಲೆ ಸಪ್ಲಿಮೆಂಟೇಷನ್ಸ್ಗಳನ್ನು ಶುರು ಮಾಡೋದು ಒಳ್ಳೆಯದು ಸರ್ ಇನ್ನು ಡಯೆಟ್ ಹಾಗೆ ಲೈಫ್ ಸ್ಟೈಲ್ ಯಾವ ರೀತಿ ಇರಬೇಕು ಅಂತ ಡಯೆಟ್ ಬಗ್ಗೆ ನಿಮ್ಗೆ ಹೇಳ್ತಾ ಇದ್ದೇನೆ ನಾವಾಗಲೇ ಮೊಟ್ಟೆ ತಿನ್ನೋರಲ್ಲಿ ಆಗಲಿ ಅಥವಾ ಫ್ಯಾಟಿ ಫಿಶ್ ಯಾರು ತಗೋತಾ ಇರ್ತಾರೆ ಅಥವಾ ಕಾಡ್ಲಿವರ್ ಆಯಿಲನ್ನು ಕನ್ಸ್ಯೂಮ್ ಮಾಡ್ತಾರೆ ಕ್ಯಾಪ್ಸೂಲ್ಸ್ ಕ್ಯಾಪ್ಸೂಲ್ಸ್ಗಳನ್ನು ಕನ್ಸ್ಯೂಮ್ ಮಾಡ್ತಾರೆ ಅದರಲ್ಲಿ ನ್ಯಾಚುರಲಿಯೂ ಕೂಡ ವೈಟಮಿನ್ ಡಿ ಇರುತ್ತೆ ಪ್ಲಸ್ ಫೋರ್ಟಿಫೈಡ್ ಅಂದರೆ ಆರ್ಟಿಫಿಷಿಯಲಿಯೂ ಕೂಡ ಆ್ಯಡ್ ಮಾಡ್ತಾರೆ ಈಗ ಸೊ ಈ ಎಲ್ಲ ಸೋರ್ಸಸ್ಗಳಿಂದ ಸಿಗ್ತಾ ಇರುತ್ತೆ ಇನ್ನು ವೆಜಿಟೇರಿಯನ್ಸಲ್ಲಿ ನಾನು ಹೇಳ್ತಾ ಇದ್ದೆ ನಿಮಗೆ ಮಶ್ರೂಮ್ ಯಾರು ಇರ್ತಾರೆ ಅವರಲ್ಲಿ ಸಿಗ್ಬೋದು ಚೀಸಲ್ಲಿ ಸ್ವಲ್ಪ ಸಿಗುತ್ತೆ ವೈಟಮಿನ್ ಡಿ ಇನ್ನು ಏನಾಗುತ್ತೆ ಅಪ್ಪ ಅಂತ ಹೇಳಿದರೆ ಈ ಫಿಶ್ಶು ಅಥವಾ ಎಗ್ಗು ಯಾರು ಸೇವನೆ ಮಾಡ್ತಾ ಇರಲ್ಲ ಅವರು ವೆಜಿಟೇರಿಯನ್ ಅಂತ ಓದ್ತಾ ಇರ್ಬೋದು ಅದರಲ್ಲಿ ಸಿಗುತ್ತೆ ಮುಖ್ಯವಾಗಿ ಲೈಫ್ ಸ್ಟೈಲಲ್ಲಿ ನೋಡ್ತಿರುವಾಗ ಸನ್ಲೈಟಿಗೆ ಎಕ್ಸ್ಪೋಜರ್ ಅಂತ ಹೇಳ್ತಾ ಇರ್ತಾರೆ ಸನ್ಲೈಟಲ್ಲಿ ಒಂದು ಸ್ಪೆಸಿಫಿಕ್ ರೇಸ್ ಏನಿರುತ್ತೆ ಅಲ್ಟ್ರಾವೈಲೆಟ್ ಬಿ ಏನು ರೇಡಿಯೇಷನ್ ಇರುತ್ತೆ ಅದು ನಮ್ಮ ದೇಹದ ಮೇಲೆ ಎಸ್ಪೆಷಲಿ ಕುತ್ತಿಗೆಯ ಭಾಗ ಅಥವಾ ನಮ್ಮ ಆರ್ಮ್ಸ್ ಕೈಗಳಲ್ಲಿ ಕಾಲ್ ಮೇಲೆ ಮತ್ತು ಬೆನ್ನು ಇಲ್ಲಿ ಎಲ್ಲ ಬಿತ್ತುವಪ್ಪ ಅಂತ ಹೇಳಿದರೆ ಆವಾಗ ಅದಾದ ಮೇಲೆ ತಿರ್ಗ ಅವ್ರ ಕಿಡ್ನಿ ಅವರ ಲಿವರ್ ಮತ್ತು ಅವರ ಸ್ಮಾಲ್ ಇಂಟೆಷನ್ ಎಲ್ಲ ಇತ್ತು ಅಂತ ಹೇಳಿದರೆ ವೈಟಮಿನ್ ಡಿ ಸಿಕ್ಲೇಷನ್ ಆಗುತ್ತೆ ಈ ಎಕ್ಸ್ಪೋಜರ್ ಯಾವಾಗ ಆಗಬೇಕು ಆಗಬೇಕು ಅನ್ನೋದು ಇಂಪಾರ್ಟೆಂಟ್ ಸುಮ್ಮನೆ ಬಿಸಿಲಿಗೆ ಹೇಳಿದ್ದಾರೆ ಡಾಕ್ಟ್ರು ಅಂತ ಹೇಳಿ ಹೋಗಿಬಿಟ್ಟು ಮಧ್ಯಾಹ್ನ ಹನ್ನೆರಡು ಗಂಟೆಯಿಂದ ನಾಲ್ಕು ಗಂಟೆವರೆಗೂ ಬಿಸಿಲಲ್ಲಿ ಕೂಡುದಲ್ಲ ಸೊ ಅದರಿಂದ ತೊಂದರೆಗಳಾಗುವ ಸಾಧ್ಯತೆಗಳು ಇರುತ್ತೆ ಇವ್ರು ಏನು ಮಾಡಬೇಕಪ್ಪ ಅಂತ ಹೇಳಿದರೆ ಸನ್ಸ್ಕ್ರೀನ್ ಅಪ್ಲೈ ಮಾಡ್ದೇನೆ ಅಥವಾ ತುಂಬ ಕಡಿಮೆ ಸನ್ಸ್ಕ್ರೀನನ್ನು ಅಪ್ಲೈ ಮಾಡಿಬಿಟ್ಟು ಒಂದು ಬೆಳಿಗ್ಗೆ ಎಂಟು ಗಂಟೆ ಅಷ್ಟೊತ್ತಿಗೆ ಅಥವಾ ಏಳು ಗಂಟೆ ಅಷ್ಟೊತ್ತಿಗೆ ನಾನು ಬೆಂಗಳೂರು ಬಗ್ಗೆ ಹೇಳ್ತಾ ಇರೋದು ಬೇರೆ ಬೇರೆ ಪ್ರದೇಶಗಳಲ್ಲಿ ಅಥವಾ ಬೇರೆ 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 ಒಂದು ಪ್ಲೇಸ್ಗಳಲ್ಲಿ ಬೇರೆ ಬೇರೆ ದೇಶಗಳಲ್ಲಿ ಬೇರೆ ಬೇರೆ ಟೈಪ್ ಇರುತ್ತೆ ಸನ್ಲೈಟು ಸೊ ಯಾವ್ಯಾವ ಟೈಪ್ ಇರುತ್ತೆ ಅಂತ ನಾವು ಅಲ್ಲಿ ಲೋಕಲೈಸ್ಡ್ ಯಾರು ಎಕ್ಸ್ಪರ್ಟ್ಸ್ ಇರ್ತಾರೆ ಯಾರು ಡಾಕ್ಟರ್ಸ್ ಇರ್ತಾರೆ ಅವ್ರನ್ನ ಕನ್ಸಲ್ಟ್ ಮಾಡ್ಕೊಂಡ್ಬಿಟ್ಟು ಅವ್ರು ಕೇಳ್ಕೊಳ್ಬೋದು ಅರೌಂಡ್ ಏಳರಿಂದ ಏಳುವರೆ ಎಂಟು ಗಂಟೆ ಬೆಳಿಗ್ಗೆ ಅಷ್ಟೊತ್ತಿಗೆ ಒಂದು ಮೂವತ್ತು ನಿಮಿಷ ಸನ್ಲೈಟಲ್ಲಿ ಅವ್ರು ಏನಾದರೂ ಕೂತ್ಕೊಂಡ್ರು ಅಂತ ಹೇಳಿದರೆ ಅದು ಸ್ಪೆಸಿಫಿಕ್ಕಾಗಿ ಕುತ್ತಿಗೆಯ ಭಾಗ ಮತ್ತು ಬೆನ್ನೇನಿದೆ ಅದನ್ನು ಎಕ್ಸ್ಪೋಸ್ ಮಾಡಿ ಕೂತ್ಕೊಂಡ್ರು ಅಂತ ಹೇಳಿದರೆ ಮಿಕ್ಕಿದ್ದೆಲ್ಲ ಸರಿ ಇದೆ ದೇಹದಲ್ಲಿ ಅಂತ ಹೇಳಿದರೆ ಅವಾಗ ವೈಟಮಿನ್ ಡಿ ಸಿಗ್ರೇಷನ್ ಆಗುತ್ತೆ ಕರೆಕ್ಟಾಗಿ ಏನು ತೊಂದರೆ ಇಲ್ಲ ಪ್ಲಸ್ ಇದರಿಂದ ಅವರ ಅವ್ರ ಬೈ ಚಾನ್ಸ್ ಏನಾದರೂ ಕೊಲೆಸ್ಟ್ರಾಲ್ ಲೆವೆಲ್ಸ್ ಜಾಸ್ತಿ ಆಗಿದೆ ಅಂತ ಹೇಳಿದರೂ ಕೂಡ ಕೊಲೆಸ್ಟ್ರಾಲ್ ಲೆವೆಲ್ ಕಡಿಮೆ ಆಗಲಿಕ್ಕೆ ಶುರುವಾಗುತ್ತೆ ಸೊ ಕೊಲೆಸ್ಟ್ರಾಲ್ ಆಗಿರಲಿ ಟ್ರೈಗ್ರಿಸ್ ರೈಡ್ ಆಗಿರಲಿ ಅದು ಕೂಡ ಕಡಿಮೆ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಈ ರೀತಿ ಅವರು ಪ್ರಾಕ್ಟೀಸ್ ಮಾಡಬೇಕು ಇನ್ನು ಸರ್ ನಾನು ಒಂದು ಮೇಲ್ಗಡೆ ಗ್ಲಾಸ್ ಹಾಕೊಂಡ್ಬಿಟ್ಟು ಅದರಲ್ಲಿ ಕೂತ್ಕೊಳ್ತೇನೆ ಅಥವಾ ಕಾರ್ನಲ್ಲಿ ನಾನು ಹೋಗುವಾಗ ಕೈಗೆ ತುಂಬ ಸನ್ಲೈಟ್ ಬಡಿ ಬಡಿಯುತ್ತೆ ಸರ್ ಅಂತ ಹೇಳಿದರೆ ಆಗೋಲ್ಲ ಗ್ಲಾಸಿನಿಂದ ವೈಲೆಟ್ ಬಿ ರೇಡಿಯೇಷನ್ ಒಳಗಡೆ ಬರಲ್ಲ ಸೊ ಅಲ್ಲೇ ಗ್ಲಾಸಿಗೆ ನಿಂತ್ಕೊಂಡ್ಬಿಡುತ್ತೆ ಅದು ಸನ್ಲೈಟ್ ಬರುತ್ತೆ ಆದರೆ ಆ ವೈಟಮಿನ್ ಡಿ ಸಿಕ್ರೇಷನ್ ಆಗೋದು ತುಂಬ ಕಡಿಮೆ ಆಗಿಬಿಡುತ್ತೆ ಡೈರೆಕ್ಟ್ ಎಕ್ಸ್ಪೋಜರ್ ಇರಬೇಕು ಮೈಲ್ಡ್ ಆಗಿರಬೇಕು ಸನ್ಲೈಟು ಒಂದೊಂದು ರಿಸರ್ಚ್ ಪ್ರಕಾರ ಹತ್ತು ಗಂಟೆಯಿಂದ ನಾಲ್ಕು ಗಂಟೆ ಅಂತ ಹೇಳ್ತಾರೆ ಬಟ್ ಆ ಟೈಮಲ್ಲಿ ತುಂಬ ತೀಕ್ಷ್ಣವಾಗಿರುವಂಥ ರೇಸ್ ಏನು ಮಾಡುತ್ತೆ ಡ್ಯಾಮೇಜ್ ಮಾಡ್ಬೋದು ಇನ್ನು ಯಾರೆಲ್ಲ ತುಂಬ ಫೇರ್ ಆಗಿರ್ತಾರೆ ಅವರು ಸ್ವಲ್ಪ ಎಕ್ಸ್ಪೋಸ್ ಆದರೂ ಕೂಡ ಸಾಕು ಅಲ್ಲಿ ಶುರು ಶುರುವಾಗಿಬಿಡುತ್ತೆ ಸೊ ಈ ರೀತಿ ಅವರು ಕೆಲವೊಂದು ಪ್ರಿಕಾಷನ್ಸ್ ಇರುತ್ತೆ ಅದನ್ನು ಫಾಲೋ ಮಾಡ್ತಾ ಹೋದರೆ ವೈಟಮಿನ್ ಡಿ ಜಾಸ್ತಿ ಆಗಲಿಕ್ಕೆ ಶುರು ಆಗುತ್ತೆ ಸರ್ ಆಯುರ್ವೇದದಲ್ಲಿ ಯಾವೆಲ್ಲ ಚಿಕಿತ್ಸೆಗಳಿವೆ ವಿಟಮಿನ್ ಡಿ ಡಿಫಿಷಿಯನ್ಸಿಗೆ ಬೇಸಿಕಲಿ ಕೆಲವೊಂದು ಗಿಡಮೂಲಿಕೆಯಿಂದ ಮಾಡಿರುವಂಥ ಔಷಧಿಗಳನ್ನು ನಾವು ಯೂಸ್ ಮಾಡ್ತಾ ಇರ್ತೇವೆ ಸೊ ಅದರಿಂದ ಕ್ಯಾಲ್ಸಿಯಮ್ ಆಗಲಿ ಅಥವಾ ವೈಟಮಿನ್ ಡಿ ಆಗಲಿ ಅದನ್ನು ನಾವು ಸಪ್ಲಿಮೆಂಟೇಷನ್ಸ್ ಮಾಡ್ತಾ ಇರ್ತೇವೆ ಅದನ್ನು ಹೊರತಾಗಿ ಇಷ್ಟೊಂದು ನಾನು ನ್ಯಾಚುರಲ್ ರೆಮಿಡೀಸ್ ಹೇಳಿದ್ದೇನೆ ಸೊ ಆಫ್ಕೋರ್ಸ್ ಎಲ್ಲ ನಮಗೆ ಸಂಬಂಧಪಟ್ಟಂಥದ್ದೇ ಆಯುರ್ವೇದದಲ್ಲಿ ಆದರೆ ಇದನ್ನೇ ಅವ್ರು ಫಾಲೋ ಮಾಡ್ತಾ ಹೋದರು ಅಂತ ಹೇಳಿದ್ರೆ ಅವರಿಗೆ ವೈಟಮಿನ್ ಡಿ ಏನು ಕೊರತೆ ಇರುತ್ತೆ ಅದು ಜಾಸ್ತಿ ಆಗಲಿ ಅಂದರೆ ಅದು ಇಂಪ್ರೂವ್ ಆಗ್ಲಿಕ್ಕೆ ಶುರು ಆಗುತ್ತೆ ಕೌಂಟರ್ ಪ್ಲಸ್ ಅವ್ರು ತಿರ್ಗಾ ಒಂದು ತ್ರೀ ಫೋರ್ ಮಂತ್ಸ್ ಅಥವಾ ಫೈವ್ ಮಂತ್ಸ್ ಆದಮೇಲೆ ಸರಿ ಚೆಕ್ ಮಾಡ್ಕೊಂಡ್ಬಿಟ್ಟು ನೋಡಿ ಆಗಿಲ್ಲ ಅಂತ ಹೇಳಿದರೆ ಮತ್ತೆ ತಿರ್ಗಾ ನಾವು ಸಪ್ಲಿಮೆಂಟೇಷನ್ಸ್ಗಳಿಗೆ ಹೋಗೋದು ಒಳ್ಳೇದು ವಿಟಮಿನ್ ಡಿ ನಮ್ಮ ದೇಹಕ್ಕೆ ಎಷ್ಟು ಇಂಪಾರ್ಟೆಂಟ್ ಅನ್ನೋದನ್ನು ತಿಳಿಸಿಕೊಟ್ರಿ ಸರ್ ಥ್ಯಾಂಕ್ ಯು ಧನ್ಯವಾದ ಶ್ರೀ ಸ್ಟಾರ್ ಗೋಲ್ಡ್ ಕಂಪನಿ ಬದುಕಿಗೆ ಶ್ರೀರಕ್ಷೆ विस्तारा न्यूज निखरा जनपर